ಈಗ ಬಳ್ಳಾರಿಯಲ್ಲಿ ಅನ್ಲೋಡಿಗೋಸ್ಕರ ಕಾಯ್ತಾ ಇದ್ದೇನೆ. ಹಿಂದ್ಗಡೆ ನಿಂತ್ಕೊಂಡಿರೋದು ನಮ್ಮದೇ ಕಂಪನಿದು ಇನ್ನೊಂದು ಗಾಡಿ, ಎರಡು ಗಾಡಿಯಲ್ಲಿ ಆ ಗಾಡಿ ಇದು. ಇಲ್ಲೇ ನಂದು ಪಕ್ಕದಲ್ಲೇ ಗಾಡಿ ನೆನೆಸ್ಕೊಂಡಿದ್ದೇನೆ. ಇವಾಗ ಅನ್ಲೋಡಿಗೆ ಸ್ವಲ್ಪ ಟೈಮ್ ತೊಗೊಳ್ತಾರೆ, ಅಂದರೆ ಲ್ಯಾಬ್ ಟೆಸ್ಟ್ ಅದಿದೆಯಲ್ಲ, ನಾನು ಮುಂಚೆನೇ ಒಮ್ಮೆ ಹೇಳಿದ್ದೆ. ಕೋಲ್ ಬರ್ತಾ ಇತ್ತಲ್ಲ ಇರುತ್ತಲ್ಲ ಬೇರೆ ಬೇರೆ ಪೋರ್ಟಿಂದ, ಅಂದರೆ ತಮಿಳ್ನಾಡು ಕಡೆಯಿಂದನೂ ತುಂಬಾ ಕರ್ನಾಟಕಕ್ಕೆ ಬರ್ತಾ ಇದೆ. ಅದು ಕರ್ನಾಟಕದ ಪೋರ್ಟಿಂದ ಜಾಸ್ತಿ ಮೆಟೀರಿಯಲನ್ನು ಕರ್ನಾಟಕದ ಫ್ಯಾಕ್ಟ್ರಿಗಳು ತೊಗೊಳ್ಬೇಕು ಅಂತೇಳಿ ಇರುವಂಥದ್ದು ಸಿಸ್ಟಮ್. ಬಟ್ ಹೊರಗಡೆ ಸ್ಟೇಟಿಂದ ಕೂಡ ಪೋರ್ಟಿಂದ ತರಿಸ್ತಾ ಇದ್ದಾರೆ ಕರ್ನಾಟಕಕ್ಕೆ. ಇದರಿಂದ ಕರ್ನಾಟಕದ ಗಾಡಿಗಳಿಗೆ ಸ್ವಲ್ಪ ಬಾಡಿಗೆ ಕಮ್ಮಿ ಆಗ್ತಾ ಇದೆ, ಇದು ಒಂದು ಸಮಸ್ಯೆ ಆಗ್ತಾ ಇದೆ. ಇದರ ಜೊತೆಗೆ ಕೋಲ್ನಲ್ಲಿ ಸ್ವಲ್ಪ ಎಲ್ಲ ಮಿಕ್ಸಿಂಗ್ ಬರ್ತಾ ಇರೋದ್ರಿಂದ, ಅಂದರೆ ಸ್ವಲ್ಪ ಕಳವೆರಕೆ ಕಳಪೆ ಈ ಥರ ಎಲ್ಲ ಬರ್ತಾ ಇರೋದ್ರಿಂದ ಫ್ಯಾಕ್ಟ್ರಿಗಳು ಅವರು ಕೂಡ ಸ್ವಲ್ಪ ಏನಾಗಿದ್ದಾರೆ, ಸ್ವಲ್ಪ ಬುದ್ಧಿವಂತಿಕೆ ತೋರಿಸ್ತಾ ಇದ್ದಾರೆ. ಅವರು ಕೂಡ ಏನು ಸ್ವಲ್ಪ ಲ್ಯಾಬ್ ಟೆಸ್ಟು ಮತ್ತು ಚೆಕ್ಕಿಂಗು ಇದನ್ನೆಲ್ಲ ತುಂಬ ಸ್ಟ್ರಿಕ್ಟ್ ಮಾಡಿದ್ದಾರೆ. ಸೊ ಎಲ್ಲ ಕಡೆ ಫ್ಯಾಕ್ಟ್ರಿಲಿ ಬಂದ ಕೂಡಲೇ ಅನ್ಲೋಡ್ ಆಗ್ತಾ ಇತ್ತು, ಅದು ಈಗ ಅನ್ಲೋಡ್ ಆಗ್ತಾ ಇಲ್ಲ. ಈಗ ಬಂದು ಎರಡೆರಡು ಗಂಟೆ ಕಾಯಿಸ್ತಾರೆ ಅಂದರೆ ಅನ್ಲೋಡ್ ಮಾಡಲಿಕ್ಕೆ. ಸೊ ಈ ಥರ ಪೊಸಿಷನ್ ಇದೆ. ಆಮೇಲೆ ಸ್ವಲ್ಪ ಪರಿಸ್ಥಿತಿ ಲಾರಿಯವ್ರದ್ದು ಚಿಂತಾಜನಕ ಆಗ್ತಾ ಇದೆ ದಿನದಿಂದ ದಿನಕ್ಕೆ. ಈ ಬಗ್ಗೆ ಜಾಸ್ತಿ ನಾನು ಮಾತಾಡೋದಿಲ್ಲ, ಯಾಕೆಂದರೆ ತುಂಬ ಸಲ ಮಾತಾಡಿದ್ದೇನೆ ಈ ವಿಷಯದಲ್ಲಿ. ಸೊ ಎನಿವೇ, ಇವತ್ತು ಊಟ ಆಗಿದೆ, ಇನ್ನು ಸಂಜೆದು ಊಟದ್ದು ವ್ಯವಸ್ಥೆ ಮಾಡಬೇಕಾಗಿದೆ. ಸೊ ಇವತ್ತು ಕೂಡ ಒಂದು ನಮ್ಮ ನಾಟಿ ಸ್ಟೈಲಿ, ಅಂದರೆ ನಮ್ಮ ನಾಟಿ ಸ್ಟೈಲ್ ಅಂದರೆ ನಮ್ಮ ಮಂಗಳೂರು ಕೋಸ್ಟಲ್ ಕರ್ನಾಟಕದ ಒಂದು ಸ್ಪೆಷಲ್ ಏನು ಗಂಜಿ ಊಟ ಮತ್ತು ಮಾವಿನಕಾಯಿ ರಸಮ್. ರಸಮ್ ಅಂದರೆ ನೀವು ಬೇರೆ ಬೇರೆ ಭಾಷೆಯಿಂದ ಬೇರೆ ಬೇರೆ ಹೇಳ್ಬೋದು, ಮಾವಿನಕಾಯಿ ಕಸ್ಟರ್ಡ್ ಅಂತ ಹೇಳ್ಬೋದು. ಮಾವಿನಕಾಯಿದು ಅಂದರೆ ಈ ಹಸಿಮೆಣಸಿನಕಾಯಿ ಒಂದು ಎರಡು ಮೂರು ಕೊಚ್ಚಿ ನಾನು ವಿಡಿಯೋದಲ್ಲಿ ತೋರಿಸ್ತೇನೆ ನಿಮಗೆ. ಅದನ್ನು ಹಾಕಿ ಮತ್ತು ಒಣಮೆಣಸಿನಕಾಯಿ ಇದೆಯಲ್ಲ, ಒಣಮೆಣಸನ್ನು ಸ್ವಲ್ಪ ಗ್ಯಾಸಿಗೆ ಹೀಗೆ ಹಿಡಿದು ಸುಡುವಂಥದ್ದು, ಸುಟ್ಟು ಮತ್ತು ಸ್ವಲ್ಪ ಉಪ್ಪು ಹಾಕುವಂಥದ್ದು, ಮತ್ತು ಒಳ್ಳೆ ಟೇಸ್ಟಾಗಿರುವಂಥ ಏನು ಬಾಯಲ್ಲಿ ನೀರು ಬರ್ತಾಯಿದೆ ಈಗ ಹೇಳುವಾಗಲೇ, ಒಳ್ಳೆ ಟೇಸ್ಟಾಗಿರುವಂಥ ಒಂದು ಬಾದಾಮ್ ಮಾವು, ಅಂದರೆ ಹಣ್ಣಾಗಿರಬೇಕು, ತುಂಬ ಹಣ್ಣಾಗಿರುವಂಥ ಬಾದಾಮ್ ಮಾವನ್ನು. ಬಾದಾಮು ಆಗುತ್ತೆ, ರಸ್ಪೂರಿನೂ ಆಗುತ್ತೆ, ಯಾವುದೂ ಆಗುತ್ತೆ, ಯಾವ್ದು ಸಿಗುತ್ತೆ ಅದು. ಅದಕ್ಕೆ ಅವಸಮ್ ಆಗಿರುವಂಥ ಒಂದು ಮಾವಿನಕಾಯಿ ಬೇರೆಯೇ ಇದೆ, ನಮ್ಮ ಕಡೆ ಸಿಗುತ್ತೆ, ಈ ಕಡೆ ಸಿಗುತ್ತಾ ಇಲ್ಲೋ ಗೊತ್ತಿಲ್ಲ. ಅದು ನಾವು ಏನು ಕಾಟು ಕುಕ್ ಅಂತ ಹೇಳ್ತೇವೆ, ಕಾಟು ಮಾವಿನಕಾಯಿ ಅಂತ ಹೇಳ್ತೇವೆ, ಅಂದರೆ ನಾಟಿ ಸ್ಟೈಲ್ ಮಾವಿನಕಾಯಿ. ಸಣ್ಣದು ಬರುತ್ತೆ, ಅದು ತುಂಬ ಹಣ್ಣಾದಾಗ ಅದರ ಮರ ತುಂಬ ಎತ್ತರಕ್ಕೆ ಹೋಗುತ್ತೆ, ಅದು ಕಾಟು ಮಾವಿನಕಾಯಿ. ಅದರ ಮರದ ಬುಡದ ಸುತ್ತಲೂ ಕೂಡ ಒಳ್ಳೆ ಪರಿಮಳ ಬರ್ತಾ ಇರ್ತದೆ. ಸೊ ಅದನ್ನು ನಾವು ಏನು ಈ ಮಾವಿನಕಾಯಿ ಕಸ್ಟರ್ಡ್ ಅಥವಾ ಅದರ ರಸಮ್ ಅಂತೇಳಿ ಮಾಡಿದರೆ, ಅಂದರೆ ಅದು ಬೇಯಿಸ್ಲಿಕ್ಕೇನಿಲ್ಲ, ಬರೀ ಅದನ್ನು ನಾವು ಮಿಕ್ಸ್ ಮಾಡುವಂಥದ್ದು, ಉಪ್ಪು ಹಸಿಮೆಣಸಿನಕಾಯಿ ಒಣಮೆಣಸಿನಕಾಯನ್ನು ಗ್ಯಾಸಿಗೆ ಹಿಡಿದು ಸುಡುವಂಥದ್ದು, ಸುಟ್ಟು ಅದಕ್ಕೆ ಹಾಕಿ ಅದನ್ನು ಕೈಯಲ್ಲೇ ಸ್ಮ್ಯಾಶ್ ಮಾಡುವಂಥದ್ದು ಅಷ್ಟೇ. ಸ್ಮ್ಯಾಶ್ ಮಾಡಿ ನಮಗೆ ಸ್ವಲ್ಪ ಅದರ ಗಂಜಿ ನೀರಿದ್ದರೆ, ಅಕ್ಕಿ ನಾವು ಹೇಗೂ ಗಂಜಿ ಮಾಡಿರ್ತೇವಲ್ಲ, ಅದರ ಗಂಜಿದು ನೀರಿದ್ದರೆ ನಮ್ಮ ಕಡೆ ತಿಳಿ ಅಂತ ಹೇಳ್ತಾರೆ, ಗಂಜಿ ನೀರು ಇದ್ದರೆ ಹಾಕ್ಕೊಂಡ್ರೆ ಸಖತ್ತಾಗಿರುವಂಥ ಒಂದು ಊಟ ಆಗುತ್ತೆ, ಅದು ಜಬರ್ದಸ್ತಾಗಿ ಆಗುತ್ತೆ ಈ ಟೈಮಿಗೆ. ಅದು ಅಂದರೆ ಆ ಕಡೆ ಮಳೆನೂ ಅಲ್ಲ, ಈ ಕಡೆ ಬಿಸಿಲೂ ಅಲ್ಲ, ಬೇಸಿಗೆ ಎಂಡ್ ಆಗುವ ಟೈಮು, ಮಳೆ ಸ್ಟಾರ್ಟ್ ಆಗುವ ಟೈಮಿನ ಮುಂಚೆ ಇದು ಒಳ್ಳೆ ನಮ್ಮ ಫುಡ್ಡು, ಅಂದರೆ ಫೇವ್ರೇಟ್ ಫುಡ್ ಕೂಡ ಮತ್ತು ಹೆಲ್ದಿ ಫುಡ್ ಕೂಡ. ಸೊ ಇವತ್ತಿನ ಒಂದು ಮಧ್ಯಾಹ್ನದ ಊಟ ಭರ್ಜರಿಯಾಗಿ ನಡೆದಿದೆ. ಒಂದು 15 ದಿವಸದ ಹಿಂದೆ ನಾನು ಈ ಗಾಡಿಯಲ್ಲ ಮತ್ತೊಂದು ಗಾಡಿಯಲ್ಲಿ, ಅಂದರೆ ಡಬಲ್ ಕೋಣಲ್ಲಿ ಚೆನ್ನೈಗೆ ಹೋಗಿದ್ದೆ. ಚೆನ್ನೈ ಹೋಗುವಾಗ ವ್ಲಾಗ್ ಮಾಡಬೇಕಂತೇಳಿ ಡಿಸೈಡ್ ಮಾಡ್ಕೊಂಡು ಹೋಗಿದ್ದೆ. ಸೊ ಅಲ್ಲಿ ನನಗೆ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ಫಸ್ಟ್ ಟ್ರಿಪ್ ಹೋಗ್ತಾ ಇದ್ದಿದ್ದರಿಂದ ಒಂದು ಸ್ವಲ್ಪ ಬ್ಯುಸಿ ಇದ್ದೆ. ನನಗೆ ಫಸ್ಟ್ ಟೈಮು ರೂಟು ಗೊತ್ತಿರಲಿಲ್ಲ, ಅಂದರೆ ನಾನು ಚೆನ್ನೈಗೆ ಹೋಗಿದ್ದೆ ಬಟ್ ತುಂಬ ವರ್ಷ ಆಗಿತ್ತು. ಇವಾಗ ಬೇರೆ ರೂಟಲ್ಲಿ ಹೋಗಿದ್ದು, ಅಂದರೆ ಗುತ್ತಿಗುಂತಗಲ್ ರೂಟಲ್ಲಿ ಹೋದದ್ದು, ತಾಡ್ಪತ್ರೆ ಆಗಿ ತಾಡ್ಪತ್ರೆಯಿಂದ ಆ ಕಡೆ ಕಡಪ ಎಲ್ಲ ಹೋಗಿದ್ದೆ. ಸೊ
ಅದೊಂದು ಏನಾಯ್ತಂತ ಹೇಳಿದರೆ, ಫಸ್ಟ್ ಟೈಮ್ ಹೋಗುವಾಗ ಇಲ್ಲಿ ಬಳ್ಳಾರಿ ಆರ್ ಟಿ ಓ ಎಲ್ಲಿ ಚೆಕ್ ಪೋಸ್ಟ್ ಇದೆ ಏನೋ ಗೊತ್ತಿರಲಿಲ್ಲ. ಅಲ್ಲಿ ಸ್ವಲ್ಪ ಚೆಕ್ ಪೋಸ್ಟಲ್ಲಿ ನಿಲ್ಲಿಸಿದರು. ಅಂದರೆ ಬೇರೆ ಗಾಡಿಗಳೆಲ್ಲ, ಅಂದರೆ ಬಳ್ಳಾರಿ ಗಾಡಿಗಳೆಲ್ಲ ಸಾಮಾನ್ಯವಾಗಿ ಗೊತ್ತಿರುತ್ತಲ್ಲ ಅವರಿಗೆ ಎಲ್ಲಿ ಚೆಕ್ ಪೋಸ್ಟ್ ಇದೆ ಏನು ಅಂತೇಳಿ. ನಾನು ಲಿಟ್ರಲಿ ಫಸ್ಟ್ ಟೈಮ್ ಹೋಗ್ತಾ ಇರುವಂಥದ್ದು ಚೆನ್ನೈಗೆ ಈ ರೂಟಲ್ಲಿ ಗುತ್ತಿಗುಂತಗಲ್ಲಾಗಿ. ಆ ಚೆಕ್ ಪೋಸ್ಟ್ ನೋಡಿರಲಿಲ್ಲ ನಾನು, ಸ್ವಲ್ಪ ಜಸ್ಟ್ ಮುಂದೆ ಹೋಗಿದ್ದಷ್ಟೇ. ಆಗಲೇ ಓಡಿ ಬಂದರು ಚೆಕ್ ಪೋಸ್ಟ್ನವರು, ಜಸ್ಟ್ ಬರಬೇಕು ರೆಕಾರ್ಡ್ಸ್ ಅದೆಲ್ಲ ತೋರಿಸಬೇಕು, ಓಕೆ ಶೋರ್ ಅಂತೇಳಿ ರೆಕಾರ್ಡ್ಸ್ ಎಲ್ಲ ಕೊಂಡೋಗಿ ಕೊಟ್ಟೆ. ಮತ್ತು ಅಲ್ಲಿಂದ ನೆಕ್ಸ್ಟ್ ನಮಗೆ ತಿರುಪತಿ ಹತ್ತಿರ ಎರಡು ರೇಣಿಗುಂಟ ಎಲ್ಲ ದಾಟಿ ಎರಡು ಚೆಕ್ ಪೋಸ್ಟ್ ಸಿಗುತ್ತೆ ತಿರುಪತಿ ಹತ್ರ. ಒಂದು ಆಂಧ್ರ ಸಿಗುತ್ತೆ ಮತ್ತು ತಮಿಳ್ನಾಡು ಸಿಗುತ್ತೆ. ಈ ಆಂಧ್ರ ಚೆಕ್ ಪೋಸ್ಟ್ ಏನಾಯ್ತು ಅಂತೇಳಿದರೆ, ಅದು ಜಸ್ಟ್ ಅಲ್ಲಿ ಆಂಧ್ರ ಫುಲ್ಲು ಈ ಗಣಿಗಳವರು ಚೆಕ್ ಪೋಸ್ಟ್ ಹಾಕಿರ್ತಾರೆ. ಪ್ರತಿ ತಾಲೂಕಿಗೊಂದು ಚೆಕ್ ಪೋಸ್ಟ್ ಹಾಕಿರ್ತಾರೆ. ಸೊ ಅದೆಲ್ಲ ನಮ್ಮ ಗಾಡಿಗಳೆಲ್ಲ ಸೀದಾ ಹೋಗ್ತವೆ, ಆ ಚೆಕ್ ಪೋಸ್ಟಲ್ಲಿ ನಿಲ್ಲಿಸೋ ಅವಶ್ಯಕತೆ ಇಲ್ಲ. ಚೆಕ್ ಪೋಸ್ಟಲ್ಲಿ ಅಷ್ಟೊಂದು ವಿಶೇಷವಾಗಿ ಏನು ನೋಡಲಿಲ್ಲ. ಬಟ್ ತಮಿಳ್ನಾಡು ಚೆಕ್ ಪೋಸ್ಟ್ ಅವರು ಬೇಗನೆ ಓಡಿ ಬಂದು ನಿಲ್ಲಿಸಿ ಗಾಡಿ ನಿಲ್ಲಿಸಿ ಎಷ್ಟು ಅವ್ರದ್ದು ಏನಿದೆ ಕೊಡುವಂಥದ್ದು ಅದೆಲ್ಲ ಕೊಟ್ಟು ಅಲ್ಲಿಂದ ಮತ್ತೆ ಮುಂದೆ ಹೋಯಿತು. ಚೆನ್ನೈ ಒಂಥರ ಲಾರಿಗಳಿಗೆ ಹೇಳಿ ಮಾಡಿಸಿದಂಥ ಸಿಟಿ ಆಗಿ ಕಾಣ್ತದೆ. ನಮ್ಮ ಬೆಂಗಳೂರಿಗಿಂತ ಸ್ವಲ್ಪ ಚೆನ್ನಾಗಿದೆ, ಅಲ್ಲಿ ವಾತಾವರಣ ಎಲ್ಲ ಚೆನ್ನಾಗಿದೆ. ಸೊ ಅಲ್ಲಿ ಬೇಗ ಅನ್ಲೋಡು ಬೇಗ ಲೋಡು ಎಲ್ಲ ಆಯಿತು. ಬಟ್ ಅಲ್ಲಿನ ವಾಪಸ್ ಬರುವಾಗ ಹೋಗುವಾಗ ಇಲ್ಲಿಂದ ಜಿಂದಾಲಿಂದ ಏನು ವೈರ್ ರೋಡ್ ಅಂತ ಬರುತ್ತೆ ಅದು ತುಂಬ್ಕೊಂಡೋಗಿದ್ದೆ. ಆ ಕಡೆಯಿಂದ ಬರಬೇಕಾದ್ರೆ ಕೋಲ್ ತುಂಬ್ಕೊಂಡು ಬಂದಿರುವಂಥದ್ದು. ಕೋಲ್ ಕೂಡ ಬಾಡಿಗೆ ತುಂಬ ಕಮ್ಮಿನೇ ಮಾಡಿದ್ದಾರೆ. ಅಷ್ಟು ಕಡಿಮೆ ಬಾಡಿಗೆಗೆ ಯಾಕಾದರೂ ಹೋಗ್ತಾರೋ, ಅಲ್ಲಿ ಹೋದ ಕೂಡಲೇ ಗೊತ್ತಾಯಿತು ಕರ್ನಾಟಕದ ಫುಲ್ಲು ತುಂಬ ಕರ್ನಾಟಕದ ಗಾಡಿಗಳೇ ಲೋಡ್ ಮಾಡಲಿಕ್ಕೆ ಬಂದಿದ್ದು. ತಮಿಳ್ನಾಡಿನವರು ತುಂಬ ಕಡಿಮೆ ಬಂದಿದ್ದರು, ಆಲ್ಮೋಸ್ಟ್ ಅಲ್ಲಿ ಬಂದೇ ಇಲ್ಲ ಅಂತ ಅಂದ್ಕೋಬೋದು, ಅಷ್ಟು ಕಮ್ಮಿ ಇತ್ತು. ಮತ್ತು ಕೆಲವೊಂದು ಆಂಧ್ರ ಗಾಡಿಗಳಿದ್ದವು, ಅಂತೂ ತಮಿಳ್ನಾಡವರು ಬಂದಿರಲಿಲ್ಲ. ಅಂದರೆ ಬಳ್ಳಾರಿಗೆ 850-900 ಕೋಕ್ ತುಂಬಿಸ್ಲಿಕ್ಕೆ ಹೋಗ್ತಾ ಇದ್ದವರು ಕರ್ನಾಟಕದವರು ಮಾತ್ರ. ಅಂದರೆ ಕರ್ನಾಟಕದವ್ರಿಗೆ ಗೊತ್ತಿದ್ದು ಈ ಥರ ಮಾಡ್ತಾರಾ ಗೊತ್ತಿಲ್ಲದೆ ಮಾಡ್ತಾರಾ ಗೊತ್ತಿಲ್ಲ. ಅಂತೂ ಇದಂತೂ ಸತ್ಯ, 850 ಬಳ್ಳಾರಿಗೆ ಕೋಕ್ ತುಂಬಿಸಿದ ತುಂಬ ಗಾಡಿಗಳನ್ನು ನಾನು ನೋಡಿದ್ದೇನೆ. ತುಂಬ ದೊಡ್ಡ ದೊಡ್ಡ ಕಂಪನಿಗಳ ಗಾಡಿಗಳು ಕರ್ನಾಟಕದ್ದು. ಸೊ ತಮಿಳ್ನಾಡಿನವರು ತಮಿಳ್ನಾಡಲ್ಲಿ ಆ ಥರ ಲೋಡ್ಗೆ ತುಂಬಿಸಲಿಕ್ಕೆ ಹೋದದ್ದು ಅಲ್ಲಿ ತುಂಬ ಕಡಿಮೆ. ಇತ್ತೀಚೆಗೊಂದು ಘಟನೆ ನಡೆದಿತ್ತು. ಸೊ ಇಲ್ಲಿ ನೀವು ಕಾಣ್ತಾ ಇರುವಂಥದ್ದು ಈ ಸ್ಪೇಸ್ ಏನಿದೆ, ಇದು ಟ್ರೈಲರ್ಗಳಲ್ಲಿ ಮಾತ್ರ ಈ ಥರ ಸ್ಪೇಸ್ ಇರುವಂಥದ್ದು ಇಲ್ಲಿ ಮಿಡ್ಲಲ್ಲಿ. ಸೊ ಇಲ್ಲಿ ಈ ಪ್ಲೇಸಿಂದ ಟರ್ಪಲ್ ಎಲ್ಲ ಮಡಚಿ ಬಹುಶಃ ಹಬ್ಬದ 2 ಮುಂಚೆ, ಅಂದರೆ ಈದ್ ಉಲ್ ಫಿತ್ರ್ ಹಬ್ಬಕ್ಕಿಂತ 2 ಮುಂಚೆ ಈ ಸ್ಪೇಸಲ್ಲಿ ಟರ್ಪಲ್ ಎಲ್ಲ ಮಡಚಿ ಬಾಕ್ಸ್ ಒಳಗೆ ಟರ್ಪಲ್ ಇಡ್ತೇವೆ. ಅಲ್ಲಿಂದ ಟರ್ಪಲ್ ಎಲ್ಲ ಹಾಕಿ ಆಗಿತ್ತು, ತುಂಬ ಬಿಸಿಲಿತ್ತು, ಮಧ್ಯಾಹ್ನ 1 ಕೆಳಗೆ ಇಳಿಬೇಕಾದ್ರೆ ಅಲ್ಲಿ 3-4 ಸ್ಟೆಪ್ ಇದೆ ಆ ಕಡೆಯಿಂದ, ಆ ಸ್ಟೆಪ್ಪಲ್ಲಿ ಇಳಿಬೇಕಾದ್ರೆ ಕಾಲು ಜಾರಿ ಬಿದ್ದು ಕೆಳಗೆ ಇಲ್ಲಿ ಡೀಸೆಲ್ ಟ್ಯಾಂಕಿನ ಮೇಲೆ, ಅದು ಆ ಕಡೆ ಇರುವಂಥದ್ದು ಡೀಸೆಲ್ ಟ್ಯಾಂಕ್ನ ಮೇಲೆ ಬಿದ್ದು ಅದರಿಂದ ಕೆಳಗೆ ಬಿದ್ದಿರುವಂಥದ್ದು. ಆವಾಗ ಅದರ ಮೇಲೆ ವೀಲ್ ಸ್ಟಾಪರ್ ಕೂಡ ಇಟ್ಟಿದ್ದೆ, ಓ ಅಲ್ಲಿ ಕಾಣಿಸ್ತಾ ಇದೆಲ್ಲ ವೀಲ್ ಸ್ಟಾಪರ್ ಆ ಥರ ಅಲ್ಲಿ ಕೆಳಗಿತ್ತು.
ಅದರ ಮೇಲೆ ಬಿದ್ದು ಪುಣ್ಯಕ್ಕೇನು ಆಗಲಿಲ್ಲ, ಅಂತ ತೊಂದರೆಯೇನೂ ಆಗಲಿಲ್ಲ. ಅಂದರೆ ಒಂದು 15 ದಿವಸ ರೆಸ್ಟಲ್ಲಿದ್ದೆ, 1 ತಿಂಗಳ ತನಕ ಮನೆಯಲ್ಲಿ ಕೂರುವ ಹಾಗೆ ಆಯಿತು. ಸ್ವಲ್ಪ ರೆಸ್ಟ್ ಮತ್ತು ಡಾಕ್ಟ್ರ್ ಪೇನ್ ಕಿಲ್ಲರ್ ಎಲ್ಲ ಕೊಟ್ಟರು. ಸೊ ಇವಾಗ ಆಲ್ಮೋಸ್ಟ್ ಗುಣ ಆಗಿದೆ, ಏನೂ ಬೋನಿಗೇನು ಪೆಟ್ಟಾಗಲಿಲ್ಲ. ಈ ಥರ ಆಗ್ತಾಯಿರುತ್ತೆ ಲಾರಿಯಲ್ಲಿ, ಸ್ವಲ್ಪ ಎಚ್ಚರ ತಪ್ಪಿದ್ರು ಕೂಡ. ಸೊ ಯಾರು ಎಚ್ಚರ ತಪ್ಪಬಾರ್ದು. ಈ ಥರ ಬಿಸಿಲಿನ ಟೈಮಿಗೆ ಮೇಲೆ ಹತ್ತುವಾಗ ಕಬ್ಬಿಣ ಅಲ್ಲ ಪೂರ್ತಿ, ಸ್ವಲ್ಪ ಬಿಸಿಯೆಲ್ಲ ಇರುತ್ತೆ, ಮೇಲಿಂದ ಕೂಡ ಬಿಸಿ ಇರುತ್ತೆ, ಕೆಳಗೆ ಇಲ್ಲಿ ಕಲ್ಲಿದ್ದಲ್ಲಿನ ರಾಶಿ ಇರುತ್ತೆ. ಸೊ ಮೇಲೆ ಕೆಳಗೆ ಎರಡೂ ಬಿಸಿಯಾದಾಗ ಸ್ವಲ್ಪ ತಲೆ ತಿರುಗಿದಾಗಿ ಆಗುವಂಥದ್ದು ಈ ಥರ ಎಲ್ಲ ಆಗಿ, ಅಥವಾ ಸ್ವಲ್ಪ ಕೈ ಜಾರಿ ಕಾಲು ಜಾರಿ ಕೆಳಗೆ ಬೀಳುವಂಥದ್ದು ನಾರ್ಮಲಾಗಿ ನಡೀತದೆ. ತುಂಬ ಜನ ಟ್ರೈಲರ್ನಲ್ಲಿ ಈ ಥರ ಬಿದ್ದಿದ್ದಾರೆ, ಬಿದ್ದು ಕೈ ಕಾಲೆಲ್ಲ ಮುರ್ಕೊಂಡಿದ್ದಾರೆ. ಇತ್ತೀಚೆಗೆ ನಮ್ಮ ಫ್ರೆಂಡ್ ಒಬ್ಬರು ಅದೇ ಥರ ಬಿದ್ದು ಇಲ್ಲಿ ಈ ಕೆಳಗಿನ ಮಿಡ್ಲಿನ ಸ್ಪೇಸಲ್ಲಿ ಚಾಸಿಯ ಕೆಳಗೆ ಅವರ ಕಾಲು ಬಿದ್ದು ಅಲ್ಲಿಂದ ಕೆಳಗೆ ನೆಲಕ್ಕೆ ಬಿದ್ದಿದ್ದಾರೆ. ಸೊ ಈ ಥರ ಎಲ್ಲ ಆಗ್ತಾ ಇರುತ್ತೆ. ಅಂದರೆ ಬರೇ ಗಾಡಿಗಳಲ್ಲಿ ಹೋಗಿ ಬರುವಂಥದ್ದು ಮಾತ್ರ ಅಲ್ಲ, ಈ ಥರ ಅನುಭವಗಳು ಕೂಡ ಆಗ್ತಾಯಿರುತ್ತೆ. ಸೊ ಆದಷ್ಟು ನಾವು ಸೇಫ್ಟಿಯ ಬಗ್ಗೆ ಸ್ವಲ್ಪ ಗಮನ ಕೊಡ್ತಾ ಇರಬೇಕಾಗುತ್ತೆ. ಸ್ನೇಹಿತರೆ, ಎಲ್ಲ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸಿದ್ದೇನೆ. ಸೂಪರಾಗಿರುವಂಥ ಬಿಸಿಲು ಅಂದರೆ ತುಂಬ ಜಾಸ್ತಿ ಇದೆ ಸ್ವಲ್ಪ ಬಿಸಿಲು. ಬಳ್ಳಾರಿಯಲ್ಲಿ ಆ್ಯಾವರೇಜಾಗಿ ಯಾವಾಗಲೂ ಇರುವಂಥ ಬಿಸಿಲಿಗಿಂತ ಸ್ವಲ್ಪ ಜಾಸ್ತಿಯೇ ಬಿಸಿಲಿದೆ, ನೀವು ಇಲ್ಲಿ ಗಮನಿಸ್ಬೋದು.